ನಮ್ಮೇರಿ ಅಂದ್ರೆ ಈಗ ತೋರಿಸ್ತಿಂದ ತಿರ್ಗಾಡಕ್ ಹೋಯ್ತಿರ್ಲಿಲ್ಲ ರೋಡಲ್ಲಿ. ಅವಾಗ ನಾವೇ ಬೈಕಲ್ಲಿ ಹೋದ್ರೆ ಎಷ್ಟೋ ಜನ ರಜಾ ಹಾಕ್ಬಿಡ್ತಾ ಇದ್ದು ಕೆಲ್ಸಕ್ಕೆ, ಮಳೆ ಹೋಯ್ತು ಅಂದ್ರೆ. ಇವಾಗ ಯಾವ ರೋಡಲ್ಲಿ ನೋಡಿದ್ರು. ಸೊ ಹಾಗಾದ್ರೆ ಈ ಬಾರಿ ಎಲೆಕ್ಷನ್ ಎರಡು ತಿಂಗಳಲ್ಲಿ ಇದೆ, ಸೊ ಯಾರಾಗ್ಬೋದು ಎಮ್ ಎಲ್ ಎ? ಯಾವ ಸತಿ ಬಂದ್ರು ಅವ್ರ ಮುಂದೆ ಇನ್ಯಾರು ಬರೋಕ್ಕಾಗಲ್ಲ. ಇನ್ನು ಬಿ ಜೆ ಪಿಯಿಂದ ಸತೀಶ್ ಶೆಟ್ಟಿ ಅವ್ರ ಹೆಸರು ಕೇಳ ಬರ್ತಾ ಇದ್ರೆ, ಕಾಂಗ್ರೆಸ್ಸಿಂದ ಓಂಪತಿ ಶ್ರೀನಿವಾಸ್ ಗೌಡ, ಕವಿತಾ ರೆಡ್ಡಿ ಅವರೆಲ್ಲ ಟಿಕೆಟ್ ಹಾಕಕ್ಕೆ ಸಿಗಲ್ಲ. ಅವ್ರು ಯಾರೇ ಬರಲಿ ಸರ್, ಯಾವ ಜೀವಮಾನದಲ್ಲಿ ಗೆಲ್ಲಕ್ಕಾಗಲ್ಲ ಬಿಡಿ. ಯಾರೇ ಬರಲಿ, ಸುಮ್ಮನೆ ವೇಸ್ಟು ಬರೋದಷ್ಟೇ. ಯಾರು ಬಡವರೇ ಹೋಗಲಿ, ಒಂದು ಕಷ್ಟ ಅಂತ ಆಸ್ಪತ್ರೆಗೆ ಅವರು ಎಮ್ ಎಲ್ ಎ ಪಿ ಎ ಆಸ್ಪತ್ರೆಯಲ್ಲಿ ಇರ್ತಾರೆ ಅವಾಗ. ಆ ಥರ ಮಾಡಿದ್ದಾರೆ ಅವರು, ಚೆನ್ನಾಗಿ ಮಾಡಿದ್ದಾರೆ. ಹಾಗಾದ್ರೆ ಈ ಬಾರಿ ಅವ್ರಿಗೆ ಗೆಲ್ತಾರೆ ಅಂತ ಅನ್ಸುತ್ತೆ ನಿಮ್ಗೆ? ನೂರಕ್ಕೆ ನೂರು ಅದೆಲ್ಲ ಅನುಮಾನವೇ ಇಲ್ಲ, ಗೆಲ್ಲದೆ ಅಂತೇಳಿ ಗೆದ್ದಾರೆ ಅಂತ ತಿಳ್ಕೊಳ್ಳಿ. ಬೊಮ್ಮಸಂತ್ರದಲ್ಲಿ ಆಮ್ ಆದ್ಮಿ ಪಾರ್ಟಿ ಎಂಟ್ರಿ ಕೊಟ್ಟೈತೆ, ಆಮ್ ಆದ್ಮಿ ಬಾವುಟ ಆರುತ್ತೆ ಅಂತ ಸುಮ್ಮನೆ ಆರುತ್ತೆ ಅಷ್ಟೇ. ಡೆಲ್ಲಿಯಲ್ಲಿ ನೋಡಿ ಎಷ್ಟೆಲ್ಲ ಕೆಲಸ ಮಾಡಿದೀವಿ ಅಂತ. ಜೀವಮಾನದಲ್ಲಿ ಆಗಲ್ಲ ಸರ್, ಅದು ಇನ್ನೂ 15 ವರ್ಷ ಆಗಲಿ 20 ವರ್ಷ ಆಗಲಿ, ಸತೀಶ್ ಶೆಟ್ಟಿ ಸೋಲ್ಸಕ್ಕೆ ಯಾವ ಮಗನ ಕೆಲವು ಆಗಲ್ಲ. ಸೊ ಹಾಗಾದ್ರೆ ಏನು ತೊಂದರೆ ಇಲ್ಲ, ಏನು ಸಮಸ್ಯೆ ಇಲ್ಲ, ಏನು ಸಮಸ್ಯೆ ಅಂತ ಹೋದ್ರೂ ಶಾಸಕರು ತೀರಿಸ್ತಾ ಇದ್ದಾರೆ ಸರ್? ಇವಾಗ ಸಮಸ್ಯೆಗಳು ಬಂದಾಗ ನಾವು ಅವ್ರ ಹತ್ರ ಹೋಗ್ಬೋದು, ಬರೋಕ್ಕಿಂತ ಮುಂಚೆನೇ ಸಾಲ್ವ್ ಮಾಡಿದ್ರೆ ಇನ್ನೆಲ್ಲೋ ಹೋಗೋದಿರುತ್ತೆ. ಓಕೆ, ಹಾಗಾದ್ರೆ ಈಗ ಆಲ್ರೆಡಿ 3 ಸಾರಿ ಗೆದ್ದವ್ರೆ, ಈ ಸಾರಿ ಕೂಡ ಗೆಲ್ತಾರೆ ಅಂತ ಹೇಳ್ತಾವ್ರು ಬಿ ಜೆ ಪಿಯಿಂದ ಅವ್ರಿಗೆ ಟಿಕೆಟ್ ಅಂತ. ಒಂದು ವೇಳೆ ಟಿಕೆಟ್ ಕೊಟ್ಟರೆ ಗೆಲ್ತಾರಾ ಶಾಸಕರು? ಸರ್ ಅದು ನಾವು ಒಬ್ಬರು ಹೇಳೋದಲ್ಲ, ನೀವು ಅವ್ರು ನಿಂತಾಗ ನಿಮಗೆ ಗೊತ್ತಾಗತ್ತೆ ಅದು ಬಂದ್ಮೇಲೆ ಏನು. ಅಲ್ಲ, ನಿಮ್ಮ ವೈಯಕ್ತಿಕ ಅಭಿಪ್ರಾಯ, ಗೆಲ್ತಾರಾ ಶಾಸಕರು? ಹಾಂ ಸರ್, ಆಗತ್ತೆ. ಓಕೆ, ಅಲ್ಲ ಗೆಲ್ಲ ಅಭ್ಯರ್ಥಿ ಯಾರು? ಇವ್ರು ಇಬ್ಬರಲ್ಲಿ ಯಾರು ನಿಂತರೆ ಫೈಟ್ ಆಗುತ್ತೆ ಇಲ್ಲಿ? ಇಲ್ಲ ಸರ್, ಇವ್ರನ್ನ ಬಿಟ್ಟರೆ ಮತ್ತೆ ನಿನ್ನೆ ಈ ಕಡೆ ಇನ್ಯಾರು ಇದಾಗಲ್ಲ. ನಾನು ಇಲ್ಲಿ ವ್ಯಕ್ತಿ ನೋಡಿ ಓಟ್ ಹಾಕ್ತಾರ, ಪಕ್ಷ ನೋಡಿ ಓಟ್ ಹಾಕ್ತಾರ, ಏನು ನೋಡಿ ಓಟ್ ಹಾಕ್ತಾರೆ ಸರ್? ಅದೆಲ್ಲ ಯಾರು ನೋಡಲ್ಲ ಸರ್, ಇವಾಗ ಜನಗಳಿಗೂ ಸ್ವಲ್ಪ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಎಸ್, ಬೊಮ್ಮನಳ್ಳಿ ವಿಧಾನಸಭಾ ಕ್ಷೇತ್ರ, ಇಲ್ಲಿನ ಹೊಂಗಸಂದ್ರದಲ್ಲಿ ನಾವಿದ್ದೀವಿ. ಬನ್ನಿ, ಇಲ್ಲಿನ ಸ್ಥಳೀಯರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಕೂಡ ಮಾತಾಡ್ಸೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ನಾಗೇಶ್ ಅಂತ. ಸರ್ ಹೇಗಿದೆ ನಿಮ್ಮ ಏರಿಯಾ, ಇಂಪ್ರೂವ್ಮೆಂಟ್ ಆಗಿದೆಯಾ, ಏನ್ ಅನ್ಸುತ್ತೆ? ನಮ್ಮ ಏರಿಯಾ ಅಂದ್ರೆ ಈಗ ತೋರಿಸಿಂದ ತಿರ್ಗಾಡಕ್ ಹೋಯ್ತಿರ್ಲಿಲ್ಲ ರೋಡಲ್ಲಿ, ಫುಲ್ಲು. ಇವಾಗ ಎಮ್ ಎಲ್ ಆರ್ ನಮ್ಮ ಸತೀಶ್ ರೆಡ್ಡಿ ಅವ್ರು ಬಂದ್ಮೇಲೆ ಫುಲ್ಲು ಇಂಪ್ರೂವ್ ಆಗಿದೆ. ಯಾವ ರೋಡ್ಗೆ ಹೋದ್ರೆ ಎಲ್ಲ ರೋಡ್ಗಳೆಲ್ಲ ಚೆನ್ನಾಗುತ್ತೆ, ಫುಲ್ ಇಂಪ್ರೂವ್ಮೆಂಟ್ ಆಗಿದೆ. ಏನು ಸಮಸ್ಯೆ ಇಲ್ಲ ಹಾಗಾದ್ರೆ? ಕ್ಷೇತ್ರ ಸಮಸ್ಯೆ ಇಲ್ಲ, ಅವ್ರು ಇರೋವರೆಗೂ ಏನು ಸಮಸ್ಯೆ ಇರಲ್ಲ. ಫುಲ್ಲು ಇಂಪ್ರೂವ್ಮೆಂಟ್ ಮಾಡ್ತಿದ್ದಾರೆ, ಎಲ್ಲ ಚೆನ್ನಾಗಿ ನೋಡಿ, ಎಲ್ಲ ರೋಡ್ಗಳು ನೋಡಿ. ಇವಾಗ ಅವಾಗ ನಾವೇ ಬೈಕಲ್ಲಿ ಹೋದ್ರೆ ಎಷ್ಟೋ ಜನ ರಜಾ ಹಾಕ್ಬಿಡ್ತಾ ಇದ್ದು ಕೆಲ್ಸಕ್ಕೆ, ಮಳೆ ಹೋಯ್ತು ಅಂದರೆ. ಇವಾಗ ಯಾವ ರೋಡಲ್ಲಿ ನೋಡಿದ್ರು ಫುಲ್ಲು ಇಂಪ್ರೂವ್ಮೆಂಟ್ ಆಗಿದೆ. ಅಲ್ಲ, ಈಗ ಅಭಿವೃದ್ಧಿ ಅನ್ನೋದು ಎಲೆಕ್ಷನ್ ಟೈಮ್ನಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಆಗ್ತಾ ಇದೆ, ಇಲ್ಲಿ ಎಲೆಕ್ಷನ್ ಅಭಿವೃದ್ಧಿನ ಮುಂಚೆಯಿಂದ ಎಲೆಕ್ಷನ್ನು ಅದ್ರ ಸಮಸ್ಯೆನಲ್ಲಿ ಯಾವಾಗಲೂ ಬರ್ತಾ ಇರ್ತಾರೆ, ನೋಡ್ತಾರೆ, ಜನಗಳ ಸಮಸ್ಯೆ ಕೇಳ್ತಾ ಇರ್ತಾರೆ, ಎಲ್ಲ ಚೆನ್ನಾಗಿ ನೋಡ್ಕೋತಾರೆ. ಓಕೆ, ಏನು ಕಷ್ಟ ಅಂತ ಹೋದ್ರೆ ಸಿಗ್ತಾರಾ ಎಮ್ ಎಲ್ ಎ ಅವರು, ಸ್ಪಂದಿಸ್ತಾರಾ? ಡೈಲಿ ಬಂದೇ ಬರ್ತಾರಲ್ಲ, ನೀವು 11 ಗಂಟೆಗೆ ಬೆಳಗ್ಗೆ 9 ಗಂಟೆ ಬಂದರೆ 11 ಗಂಟೆವರೆಗೂ ಜನ ಮಾತಾಡಿಸ್ಬಿಟ್ಟು ಅವ್ರು ಹೋಗೋದು. ಓಕೆ, ಯಾವಾಗ ಬೆಳಗ್ಗೆನಾಗ ಬಂದು ಯಾವ ಯಾವ ಟೈಮಲ್ಲಿ ಇದ್ದೇ ಇರ್ತಾರೆ ಮನೆ ಹತ್ರ. ಇನ್ನು ಕಷ್ಟ ಅಂತ ಹೋದ್ರೆ ಜನಕ್ಕೆ ಸಿಗ್ತಾರೆ? ಯಾವ ಸಣ್ಣ ಇವನು ಹೋದ್ರು ಅವ್ರು ಮಾತಾಡಿಸ್ಬಿಟ್ಟೆ ಹೋಗೋದು ಅವರು, ಆ ಥರ ಇಲ್ಲ, ತುಂಬ ಇದು ಮಾಡಿದ್ದಾರೆ. ಸೊ ಹಾಗಾದ್ರೆ ಈ ಬಾರಿ ಎಲೆಕ್ಷನ್ 2 ತಿಂಗಳಲ್ಲಿ ಇದೆ, ಸೊ ಯಾರಾಗ್ಬೋದು ಎಮ್ ಎಲ್ ಎ? ಯಾವ ಸತಿ ಬಂದ್ರು ಅವ್ರ ಮುಂದೆ ಇನ್ಯಾರು ಬರೋಕ್ಕಾಗಲ್ಲ. ಇನ್ನು ಬಿ ಜೆ ಪಿಯಿಂದ ಸತೀಶ್ ಶೆಟ್ಟಿ ಅವ್ರ ಹೆಸರು ಕೇಳ ಬರ್ತಾ ಇದ್ರೆ, ಕಾಂಗ್ರೆಸ್ಸಿಂದ ಓಂಪತಿ ಶ್ರೀನಿವಾಸ್ ಗೌಡ, ಕವಿತಾ ರೆಡ್ಡಿ ಅವರೆಲ್ಲ ಟಿಕೆಟ್ ಹಾಕಕ್ಕೆ ಸಿಗಲ್ಲ. ಅವ್ರು ಯಾರೇ ಬರಲಿ ಸರ್, ಯಾವ ಜೀವಮಾನದಲ್ಲಿ ಗೆಲ್ಲಕ್ಕಾಗಲ್ಲ ಬಿಡಿ. ಯಾರೇ ಬರಲಿ, ಸುಮ್ಮನೆ ವೇಸ್ಟು ಬರೋದಷ್ಟೇ. ಯಾಕೆ ಓಟ್ ಹಾಕ್ಬೇಕು ಸತೀಶ್ ಶೆಟ್ಟಿ ಅವ್ರಿಗೆ? ಏನು ಕೆಲಸ ಮಾಡಿಲ್ಲ, ಚೆನ್ನಾಗಿ ಮಾಡಿದಾರಲ್ಲ ರೋಡ್. ಯಾವ ರೋಡ್ಗ್ಯಾರು ಹೋಗಿ ನೀವು ರೋಡಲ್ಲಿ, ಯಾವ ರೋಡಲ್ಲಿ ಯಾರು ಸಮಸ್ಯೆ ಇದೆ ಅಂತ ಕೇಳಿ. ಒಂದು ಬಾತ್ರೂಮ್ ಕಟ್ಕೊಂಡಾದ ತಕ್ಷಣ ಗಾಡಿ ಕಳಿಸ್ತಾರೆ, ಅಷ್ಟು ಇದು ಮಾಡಿದ್ದಾರೆ ಅವರು. ಸೊ ಸ್ಪಂದನೆ ಚೆನ್ನಾಗಿ ಮಾಡ್ತಾರೆ ಜನಕ್ಕೆ. ಯಾರು ಬಡವರೇ ಹೋಗಲಿ, ಒಂದು ಕಷ್ಟ ಅಂತ ಆಸ್ಪತ್ರೆಗೆ ಅವರು ಎಮ್ ಎಲ್ ಎ ಪಿ ಎ ಆಸ್ಪತ್ರೆಯಲ್ಲಿ ಇರ್ತಾರೆ ಅವಾಗ, ಆ ಥರ ಮಾಡಿದ್ದಾರೆ ಅವರು. ಓಕೆ, ಚೆನ್ನಾಗಿ ಮಾಡಿದ್ದಾರೆ. ಹಾಗಾದ್ರೆ ಈ ಬಾರಿ ಅವ್ರಿಗೆ ಗೆಲ್ತಾರೆ ಅಂತ ಅನ್ಸುತ್ತೆ ನಿಮಗೆ? ನೂರಕ್ಕೆ ನೂರು ಅದೆಲ್ಲ ಅನುಮಾನವೇ ಇಲ್ಲ, ಗೆಲ್ಲದೆ ಅಂತೇಳಿ ಗೆದ್ದಾರೆ ಅಂತ ತಿಳ್ಕೊಳ್ಳಿ. ಇನ್ನು ಸತೀಶ್ ರೆಡ್ಡಿ ಅವರು ಕಾಂಗ್ರೆಸ್, ಇದು ಬಿ ಜೆ ಪಿ ಮತ್ತು ಕಾಂಗ್ರೆಸ್ಸು, ಜೆ ಡಿ ಎಸ್ ಎಲ್ಲ ಪಕ್ಷಗಳು ನೋಡಿ ಜನಕ್ಕೆ ಬೇಜಾರ ಬಿಡೈತೆ. ಬೊಮ್ಮಸಂತ್ರದಲ್ಲಿ ಆಮ್ ಆದ್ಮಿ ಪಾರ್ಟಿ ಎಂಟ್ರಿ ಕೊಟ್ಟೈತೆ, ಆಮ್ ಆದ್ಮಿ ಬಾವುಟ ಆರುತ್ತೆ ಅಂತ. ಸುಮ್ಮನೆ ಆರುತ್ತೆ ಅಷ್ಟೇ, ಅದು ಗೆಲ್ಬೇಕಲ್ಲ. ಗೆಲ್ತೀವಿ, ಇನ್ನೊಂದು ಡೆಲ್ಲಿ ಮಾಡ್ತೀವಿ ನಾವು. ಡೆಲ್ಲಿಯಲ್ಲಿ ನೋಡಿ ಎಷ್ಟೆಲ್ಲ ಕೆಲಸ ಮಾಡಿದೀವಿ ಅಂತಾರೆ. ಜೀವಮಾನದಲ್ಲಿ ಆಗಲ್ಲ ಸರ್, ಅದು ಇನ್ನೂ 15 ವರ್ಷ ಆಗಲಿ 20 ವರ್ಷ ಆಗಲಿ, ಸತೀಶ್ ಶೆಟ್ಟಿ ಸೋಲ್ಸಕ್ಕೆ ಯಾವ ಮಗನ ಕೆಲವು ಆಗಲ್ಲ ಬರ್ಕೊಂಡ್ರೆ. ಬೊಮ್ಮನಳ್ಳಿಯ ಮುಂದಿನ ಎಮ್ ಎಲ್ ಎ ಎಮ್ ಎಲ್ ಎ ಸತೀಶ್ ರೆಡ್ಡಿ. ಹಾಂ ಸರ್, ಆರು ಹೇಗಿದೆ ಬಿಸ್ನೆಸ್ ಎಲ್ಲ? ಸಾಧಾರಣ ಸರ್, ಓಡ್ತಾ ಇದೆ. ಈಗ ಕರೋನಾ ಆದ್ಮೇಲೆ ಬಿಸ್ನೆಸ್ ಎಲ್ಲ ಡಲ್ ಆಗಿದೆ ಅಂತ ಹೇಳಿದ್ರು, ನೀವೇನು ಹೇಳ್ತೀರಿ? ಹೌದು ಸರ್, ಸ್ವಲ್ಪ ಡಲ್ ಇದೆ, ಮೊದ್ಲಿದ್ದಂಗಿಲ್ಲ, ಇನ್ ಮೇಲೆ ನೋಡ್ಬೇಕು. ಈಗ ಆಲ್ಮೋಸ್ಟ್ ಎಲ್ಲ ಕಡೆಯಿಂದನೂ ರೆಸ್ಪಾನ್ಸ್ ಬರ್ತಾ ಇದೆ, ನೋಡ್ಬೇಕು. ಹೌದು,
ಈಗ ಕರೋನಾ ಸಮಯದಲ್ಲಿ ಯಾವ ರೀತಿ ತೊಂದರೆ ಆಗಿತ್ತು? ಯಾಕಂದ್ರೆ ಬಿಸ್ನೆಸ್ ಎಲ್ಲ ಬಂದ್ ಮಾಡಿದ್ರು, ಲಾಕ್ಡೌನ್ ಆಗಿತ್ತು, ನಿಮ್ಗೆ ಯಾವ ರೀತಿ ತೊಂದರೆ ಆಗಿತ್ತು? ಅಂದರೆ ನಾರ್ಮಲ್ ಆಗಿ ಬಾಡಿಗೆ ಕಟ್ಟೋದಕ್ಕಾಗಲಿ ಎಲ್ಲದಕ್ಕೂ ಒಂದು ಪ್ರಾಬ್ಲಮ್ ಇತ್ತು. ಆದರೆ ಈ ಏರಿಯಾದಲ್ಲಿ ಅಂತ ಏನು ಇದಾಗಲಿಲ್ಲ, ಎಲ್ಲರಿಗೂ ನಮಗೆ ಒಂದು ಇದರಲ್ಲಿ ಸಪೋರ್ಟ್ ಮಾಡಿದ್ರು. ಅವ್ರುಗಳು ಏನಾದರೂ ಕಷ್ಟ ಅಂದಾಗ ಅವರು ಹೆಲ್ಪ್ ಮಾಡೋದು, ಆ ರೀತಿಯಲ್ಲಿ ಮಾಡಿದ್ದಾರೆ. ಇನ್ನು ಕರೋನಾ ಸಮಯದಲ್ಲಿ ಶಾಸಕರು ಏನಾದರೂ ಕಾಣಿಸ್ಕೊಂಡ್ರ, ಏನಾದರೂ ಹೆಲ್ಪ್ ಮಾಡಿದ್ರ ಏನಂತೀವಿ ಸರ್? ಆ ಟೈಮಲ್ಲಿ ಎಲ್ಲರೂ ಲಾಕ್ಡೌನ್ ಅನ್ನೋ ಮೂಮೆಂಟ್ ಇರಬೇಕಾದ್ರೆ ಹೊರಗಡೆ ಬರೋದು ತಪ್ಪಲ್ವಾ? ಹಾಗಾಗಿ ಅವ್ರ ಪಾರ್ಟಿ ಜನಗಳು ಬೇರೆಯವ್ರಿಗೆ ಸಪೋರ್ಟ್ ಮಾಡಿದ್ದಾರೆ, ನಾವು ಹೋಗಿ ನೋಡಿಲ್ಲ ಅಷ್ಟೇ. ಓಕೆ, ಸೊ ಹಾಗಾದರೆ ಶಾಸಕರು ಏನಾದರೂ ಕಷ್ಟ ಅಂತ ಹೇಳಿದ್ರೆ ಸಿಗ್ತಾರಾ, ಸ್ಪಂದನೆ ಮಾಡ್ತಾರಾ, ನೀವೇನು ಹೇಳ್ತೀರಾ? ಇರ್ತಾರೆ ಸರ್, ಸಿಗ್ತಾರೆ. ನಿಮ್ಮ ಒಂದು ಏರಿಯಾ ಬೊಮ್ಮಸಂದ್ರ ವಾರ್ಡು ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ? ಬೊಮ್ಮಸಂದ್ರ ಓಡಾಡಿದ್ರೆ ಏನನ್ಸುತ್ತೆ ನಿಮಗೆ? ರೋಡು, ರಸ್ತೆ, ನೀರು, ಕಾರು? ಸರ್, ಇವಾಗ ನಾವು ಹೇಳೋದಕ್ಕಿಂತ ನೀವು ಮೀಡಿಯಾದವ್ರು ಓಡಾಡ್ತಾನೆ ಇರ್ತೀರ, ಎಲ್ಲ ಕಡೆನೂ ಕವರ್ ಮಾಡ್ತೀರಾ. ನಮಗಿಂತ ಹೆಚ್ಚಾಗಿ ನಿಮಗೆ ಗೊತ್ತಿರುತ್ತೆ ಎಷ್ಟು ಇಂಪ್ರೂವ್ ಆಗಿದೆ ಏನು ಅಂತೇಳಿ. ಅಲ್ಲ, ನಾವು ಮೇನ್ ರೋಡಲ್ಲಿ ಓಡಾಡ್ತೀವಿ, ಹಂಗೆ ಹೋಗ್ಬಿಡ್ತೀವಿ. ನೀವು ಜನ ಸ್ಥಳೀಯರು, ನೀವು ಹೇಳಬೇಕು ಏನಾಗ್ತದೆ. ಇಲ್ಲ ಸರ್, ಆಲ್ಮೋಸ್ಟ್ ಎಲ್ಲ ಆರಾಮೇ ಇದೆ, ಯಾರಿಗೇನು ಪ್ರಾಬ್ಲಮ್ ಇಲ್ಲ. ಸೊ ಹಾಗಾದ್ರೆ ಏನು ತೊಂದರೆ ಇಲ್ಲ, ಏನು ಸಮಸ್ಯೆ ಇಲ್ಲ, ಏನು ಸಮಸ್ಯೆ ಅಂತ ಹೋದ್ರೆ ಶಾಸಕರು ತೀರಿಸ್ತಾ ಇದ್ದಾರೆ ಸರ್? ಇವಾಗ ಸಮಸ್ಯೆಗಳು ಬಂದಾಗ ನಾವು ಅವ್ರ ಹತ್ರ ಹೋಗ್ಬೋದು, ಬರೋಕ್ಕಿಂತ ಮುಂಚೆನೇ ಸಾಲ್ವ್ ಮಾಡಿದ್ರೆ ಇನ್ನೆಲ್ಲ ಹೋಗೋದಿರುತ್ತೆ. ಓಕೆ ಓಕೆ, ಹಾಗಾದರೆ ಈಗ ಆಲ್ರೆಡಿ 3 ಸಾರಿ ಗೆದ್ದವ್ರೆ, ಈ ಸಾರಿ ಕೂಡ ಗೆಲ್ತಾರೆ ಅಂತ ಹೇಳ್ತಾರೆ ಬಿ ಜೆ ಪಿಯಿಂದ ಅವ್ರಿಗೆ ಟಿಕೆಟ್ ಅಂತ. ಒಂದು ವೇಳೆ ಟಿಕೆಟ್ ಕೊಟ್ಟರೆ ಗೆಲ್ತಾರಾ ಶಾಸಕರು? ಸರ್, ಅದು ನಾವು ಒಬ್ಬರು ಹೇಳೋದಲ್ಲ, ನೀವು ಅವ್ರು ನಿಂತಾಗ ನಿಮಗೆ ಗೊತ್ತಾಗತ್ತೆ ಅದು ಬಂದ ಮೇಲೆ ಏನು. ಅಲ್ಲ, ನಿಮ್ಮ ವೈಯಕ್ತಿಕ ಅಭಿಪ್ರಾಯ, ಗೆಲ್ತಾರಾ ಶಾಸಕರು? ಹಾಂ ಸರ್, ಆಗತ್ತೆ, ಗೆಲ್ತಾರೆ. ಏನು ಶಾಸಕರ ವಿರುದ್ಧವಾಗಿ ಈಗ ಕಾಂಗ್ರೆಸ್ಸಿಂದ ಕೂಡ ಇಬ್ಬರು ಟಿಕೆಟ್ ಆಕಾಂಕ್ಷಿಗೆ ಕೇಳ್ತಾವ್ರೆ, ಒಬ್ಬರು ಬಂದು ಉಮಾಪತಿ ಶ್ರೀನಿವಾಸ್ ಗೌಡ, ಇನ್ನೊಬ್ರು ಕವಿತಾ ರೆಡ್ಡಿ ಅವರು, ನೀವೇನು ಹೇಳ್ತೀರಿ? ಸರ್, ಅದು ಅವರವರಿಗೆ ಬಿಟ್ಟಿದ್ದಲ್ವಾ, ಇವಾಗ ನಿಲ್ಲೋದಕ್ಕೆ ಎಲ್ಲರಿಗೂ ಇದಿರುತ್ತೆ, ಆದರೆ ಗೆಲ್ಲಬೇಕಲ್ಲ ಮೇನ್. ಓಕೆ, ಅಲ್ಲ ಗೆಲ್ಲ ಅಭ್ಯರ್ಥಿ ಯಾರು? ಇವರಿಬ್ಬರಲ್ಲಿ ಯಾರು ನಿಂತರೆ ಫೈಟ್ ಆಗುತ್ತೆ ಇಲ್ಲಿ? ಇಲ್ಲ ಸರ್, ಇವ್ರನ್ನ ಬಿಟ್ಟರೆ ಮತ್ತೆ ನಿನ್ನೆ ಈ ಕಡೆ ಇನ್ಯಾರು ಇದಾಗಲ್ಲ. ಇನ್ನು ಜನ ಬದಲಾವಣೆ ಬಯಸ್ತಾವ್ರೆ ಹೊಂಗಸಂದ್ರದಲ್ಲಿ, ಇಲ್ಲ 3 ಸತಿ ಆಯಿತು, ಆಮ್ ಆದ್ಮಿ ಪಾರ್ಟಿಗೆ ಒಂದು ಚಾನ್ಸ್ ಕೊಡ್ತಾರೆ, ಒಂದು ಅವಕಾಶ ಕೊಡ್ತಾರೆ ಅಂತ ಹೇಳ್ತಾರೆ. ಸರ್, ಇವಾಗ ಆ ರೀತಿಯಲ್ಲೆಲ್ಲ ಯಾರು ಇದು ಮಾಡೋಕ್ಕಾಗಲ್ಲ ಸರ್, ಯಾಕಂದ್ರೆ ಇವರು ಎಲ್ಲರಿಗೂ ಸ್ಪಂದಿಸ್ತಾ ಇದ್ದಾರೆ ಅಂದಾಗ ಜನ ಯಾರನ್ನ ಸ್ಪಂದಿಸ್ತಾರೋ ಅವ್ರ ಹತ್ರನೇ ಹೋಗೋದಲ್ವಾ? ಇವಾಗ ಇವರು ಎಲ್ಲ ರೀತಿಯಲ್ಲಿ ಒಳ್ಳೇದು ಮಾಡ್ತಾ ಇರೋದ್ರಿಂದ 90% ಎಲ್ಲ ಇವ್ರ ಕಡೆನೆ ಇರ್ತಾರೆ. ಇವಾಗ ನಿಲ್ಲೋರಿಗೆ ಬೇಡ ಅಂತೇಳಿ ಅವರು ಹೇಳಲ್ಲ, ನಾವು ಹೇಳಲ್ಲ, ಅದು ಅವರವ್ರ ಅಭಿಪ್ರಾಯದ ಮೇಲೆ ನಿಂತಿರ್ತಾರೆ. ಗೆದ್ದವ್ರೆ ಗೆದ್ದಂಗೆ. ಜನ ಇಲ್ಲಿ ವ್ಯಕ್ತಿ ನೋಡಿ ಓಟ್ ಹಾಕ್ತಾರ, ಪಕ್ಷ ನೋಡಿ ಓಟ್ ಹಾಕ್ತಾರ, ಏನು ನೋಡಿ ಓಟ್ ಹಾಕ್ತಾರೆ ಸರ್? ಅದೆಲ್ಲ ಯಾರು ನೋಡಲ್ಲ ಸರ್. ಇವಾಗ ಜನಗಳಿಗೂ ಸ್ವಲ್ಪ ತಿಳುವಳಿಕೆ ಬಂದಿದೆ, ಯಾರು ಜನಕ್ಕೆ ಸಪೋರ್ಟ್ ಮಾಡ್ತಾರೆ, ಅವ್ರ ಕಷ್ಟಕ್ಕೆ ಯಾರು ಸ್ಪಂದಿಸ್ತಾರೆ ಅವರಿಗೆ. ಎಸ್, ಹಾಗಾದ್ರೆ 2023 ಬೊಮ್ಮನಳ್ಳಿ ವಿಧಾನಸಭಾ ಕ್ಷೇತ್ರದ ಮುಂದಿನ MLA ಯಾರಾಗ್ತಾರೆ ಸರ್? ಕೇಳೋದಕ್ಕಿಂತ ಬರ್ತಾರಲ್ವಾ, ಅವಾಗ ನಿಮಗೆ ಗೊತ್ತಾಗುತ್ತೆ. ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಹೇಳಿ. ಇಲ್ಲ ಸರ್, ಅವರೇನೆ ಸತೀಶ್ ರೆಡ್ಡಿ ಅವರೇ.